ಆ ಯೋಗ್ಯತೆ ಸಾಮರ್ಥ್ಯ ಸ್ಕಿಲ್ ನಿಮಗೆ ಇದೆಯೋ ಇಲ್ಲವೋ ಅನ್ನುವಂಥದ್ದೊಂದು ಪರೀಕ್ಷೆ ಮಾಡು. ಅದು ಹೇಗೆ ಅಂತ ಕೇಳಿದ್ರೆ ನೋಡಿ, ಈ ಒಂದು ದಾರ ಇದೆ ನೋಡಿ, ಈ ದಾರ ಆ ನಡುವಿನ ಇದರಲ್ಲೇ ಸಿಕ್ಕಿಸಿದ್ದಾರೆ. ಈಗ ಇದನ್ನು ನಾನು ಹೇಳಿದ ಗಳಿಗೆಯೊಳಗೆ, ಗಂಟೆ ಅಲ್ಲ ಗಳಿಗೆ, ಆಗ ಗಳಿಗೆ, ಗಳಿಗೆಯೊಳಗೆ ನೀವು ತೆಗೆದು ಹಾಕಬೇಕು. ಒಂದು ಗಳಿಗೆ ಎರಡು ಗಳಿಗೆ ತೆಗಿಬೇಕು, ತೆಗಿಬೇಕು ಮತ್ತೆ ಪುನಃ ಹಾಕಬೇಕು. ನಾನು ಹೇಳಿದ ಅವಧಿಯೊಳಗೆ ನೀವು ತೆಗೆದು ಹಾಕಿದ್ರೆ ನಿಮಗೆ ಆ ಸಾಮರ್ಥ್ಯ ಇದೆ. ಯಾರಾದರೂ ಧೈರ್ಯವಾಗಿ ಪಟ್ಟದಲ್ಲಿ ಕೂತಂತಹ ರಾಜ ತೀರಿ ಹೋದ ತಕ್ಷಣಕ್ಕೆ ಅವರ ಶವವನ್ನು ಈ ಪೆಟ್ಟಿಗೆಯೊಳಗೆ ಉಪ್ಪು ಅಥವಾ ಜೇನಿನಲ್ಲಿ ಹಾಕಿಡ್ತಾರೆ. ಅದು ಈಗ ಅಳಿಯ ಕಟ್ಟು ಆ ಯೋಗ್ಯತೆ ಸಾಮರ್ಥ್ಯ ಸ್ಕಿಲ್ ನಿಮಗೆ ಇದೆಯೋ ಇಲ್ವೋ ಅನ್ನುವಂಥದ್ದೊಂದು ಪರೀಕ್ಷೆ ಮಾಡು. ಅದು ಹೇಗೆ ಅಂತ ಕೇಳಿದ್ರೆ ನೋಡಿ, ಈ ಒಂದು ದಾರ ಇದೆ ನೋಡಿ, ಈ ದಾರ ಆ ನಡುವಿನ ಇದರಲ್ಲೇ ಸಿಕ್ಕಿಸಿದ್ದಾರೆ. ಈಗ ಇದನ್ನು ನಾನು ಹೇಳಿದ ಗಳಿಗೆಯೊಳಗೆ, ಗಂಟೆ ಅಲ್ಲ ಗಳಿಗೆ, ಆಗ ಗಳಿಗೆ, ಗಳಿಗೆಯೊಳಗೆ ನೀವು ತೆಗೆದು ಹಾಕಬೇಕು. ಒಂದು ಗಳಿಗೆ ಎರಡು ಗಳಿಗೆ ತೆಗಿಬೇಕು, ತೆಗಿಬೇಕು ಮತ್ತೆ ಪುನಃ ಹಾಕಬೇಕು. ನಾನು ಹೇಳಿದ ಅವಧಿಯೊಳಗೆ ನೀವು ತೆಗೆದು ಹಾಕಿದ್ರೆ ನಿಮಗೆ ಆ ಸಾಮರ್ಥ್ಯ ಇದೆ, ಧೈರ್ಯವಾಗಿ ಆ ಜವಾಬ್ದಾರಿಯನ್ನು ನಿಮಗೆ ಒಪ್ಪಿಸಬಹುದು ಅಂತ ಲೆಕ್ಕ. ನೀವು ಅದನ್ನು ತಡವರಿಸಿದ್ರೆ, ಪೇಚಾಡಿದ್ರೆ ಹಾಕಿ ತೆಗೆಯೋದಕ್ಕೆ ನೀವು ಅನ್ಫಿಟ್, ನಿಮಗೆ ಆ ಜವಾಬ್ದಾರಿ ಕೆಲಸ ಕೊಡ್ಲಿಕ್ಕೆ ಆಗುದಿಲ್ಲ. ಇದು ನಿಮಗೆ ಆಶ್ಚರ್ಯ ಆಗ್ಬೋದು. ನಮ್ಮ ಒಬ್ಬರ ಮಿತ್ರರು ಇದ್ರು, ಒಂದು ಇರಣಿ ಬೀಡು ಅಂತ ಒಂದು ಪಕ್ಕ ಸಿದ್ದಕಟ್ಟೆಯ ಸಮೀಪ ಒಂದು ಬೀಡಿದೆ. ಅಲ್ಲಿ ಒಮ್ಮೆ ನಾನು ಹೋದಾಗ ಅಲ್ಲಿಯ ಬೀಡಿನ ಯಜಮಾನರು ನನ್ನ ಮಿತ್ರರವರು, ಸುರೇಶ್ ಅಧಿಕಾರಿ ಅಂತ, ಇತ್ತೀಚೆಗೆ ಬಹುಶಃ ತೀರ್ಕೊಂಡ್ರು ಪಾಪ. ಆ ಮನೆಗೆ ಹೋದಾಗ ನನಗೆ ದೂರದಲ್ಲಿ ನಿಂತು ಎರಡು ಬೋದಿಗೆ ಕಂಬ ನೋಡಿ, ಈಗ ನೀವು ಆ ಎರಡು ಬೋದಿಗೆ ಕಂಬಗಳನ್ನು ನೋಡ್ತಾ ಇದ್ದೀರಿ, ಆ ರೀತಿ ಎರಡು ಕಂಬಗಳನ್ನು ತೋರಿಸಿದ್ರು. ಕಂಬಗಳನ್ನು ತೋರಿಸಿದ್ರೆ ನನ್ನಲ್ಲಿ ಕೇಳಿದ್ರು, ನಿಮ್ಗೆ ಅದರಲ್ಲಿ ಏನಾದ್ರು ವ್ಯತ್ಯಾಸ ಕಾಣ್ತಾ ಇದೆಯಾ? ಅರೆ ಏನು ವ್ಯತ್ಯಾಸ, ಅಷ್ಟೇ ಎತ್ತರ ಅಷ್ಟೇ ದಪ್ಪಕ್ಕೆ ಇದೆ, ಅಲ್ಲಿ ಏನು ವ್ಯತ್ಯಾಸ ಕಾಣುವುದಿಲ್ಲ. ಹೌದಾ? ಹತ್ತಿರ ಕರ್ಕೊಂಡು ಹೋದ್ರು. ಹತ್ತಿರ ಕರ್ಕೊಂಡು ಹೋದ್ರೆ ಅಲ್ಲಿ ಚಿತ್ತಾರ ಇದೆಯಲ್ಲ ಸರ್, ಕೆತ್ತನೆ ಇದೆಯಲ್ಲ ಸರ್, ನೂರಕ್ಕೆ ನೂರು ಆ ಕಂಬದ್ದೇ ಬೇರೆ, ಈ ಕಂಬದ್ದೇ ಬೇರೆ. ಅದ್ಭುತವಾದಂತ ಚಿತ್ತಾರ, ಐ ಮೀನ್ ಕೆತ್ತನೆ. ಇದು ಹೇಗೆ ಸಾಧ್ಯ ಆಯ್ತು ಅಂತ ಕೇಳಿದ್ರು. ಅದೇ ನೋಡಿ, ಇದೇ ಸ್ಕಿಲ್ ಟೆಸ್ಟಿಂಗ್ ನ ರೀತಿಯಲ್ಲಿ ಇಬ್ಬರು ಆಚಾರಿಗಳನ್ನು ಪರೀಕ್ಷೆ ಮಾಡಿ ಅವರಿಗೆ ಆ ಕೆಲಸ ವಹಿಸಿಕೊಟ್ಟದ್ದು. ಏನು ನನ್ನ ಅಪ್ಪ ಈ ರೀತಿಯ ಎರಡು ಎತ್ತರದ ಮರದ ದಿನ್ನೆಗಳನ್ನ ಈಚೆ ಕೊಣೆಯಲ್ಲಿ ಒಂದು ಹಾಕಿದ್ರು, ಆಚೆ ಕೊಣೆಯಲ್ಲಿ ಒಂದು ಹಾಕಿದ್ರು. ಆಚೆ ಕೊಣೆ ಆಚಾರ್ಯ ಬೇರೆ, ಈ ಕೊಣೆ ಆಚಾರ್ಯ ಬೇರೆ. ಎತ್ತರ ದಪ್ಪ ಇಷ್ಟೇ ಇರಬೇಕು, ಕೆತ್ತನೆ ಇದೆಯಲ್ಲ ಅದು ನೀವು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟದ್ದು ಅಂತ ಹೇಳಿದರು. ಅಲ್ಲ, ಕಂಬ ರಚನೆ ಆಯ್ತು, ಇನ್ಸ್ಟಾಲೇಷನ್ ಆಯ್ತು, ನೋಡುವಾಗ ದೂರದಿಂದ ನೋಡುವಾಗ ನೂರಕ್ಕೆ ನೂರು ಒಂದೇ, ಏನು ವ್ಯತ್ಯಾಸ ಕಾಣೋದಿಲ್ಲ. ಹತ್ತಿರ ಹೋದ್ರೆ ಅದು ಕೆತ್ತನೆ ಇದೆಯಲ್ಲ ಅದು ನೂರಕ್ಕೆ ನೂರು ಆ ಸೂಕ್ಷ್ಮದ ಕೆತ್ತನೆಗಳು ಬೇರೆ ಅಂತ. ಸೊ ಅಂದ್ರೆ ನಾನು ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ, ಆ ರೀತಿಯ ಸೂಕ್ಷ್ಮದ ಕೆಲಸಗಳನ್ನು ಮಾಡುವವರನ್ನ ಹುಡುಕುವಂತ ಒಂದು ಸಾಧನ ಇದೆ. ಹೆಚ್ಚು ಕಡಿಮೆ ಅದೇ ರೀತಿಯ ಒಂದು ಇದು ಇದು ಚಿಕ್ಕದ್ದು. ಯಾರಾದರೂ ಈ ರೀತಿ ಪಟ್ಟದಲ್ಲಿ ಕೂತಂತಹ ರಾಜ ತೀರಿ ಹೋದ ತಕ್ಷಣಕ್ಕೆ ಅವರ ಶವವನ್ನು ಈ ಪೆಟ್ಟಿಗೆಯೊಳಗೆ ಉಪ್ಪು ಅಥವಾ ಜೇನಿನಲ್ಲಿ ಹಾಕಿಡ್ತಾರೆ. ಅದು ಈಗ ಅಳಿಯಕಟ್ಟು ಪದ್ಧತಿಗೂ ರಾಜನ ಶವವನ್ನ ಇಲ್ಲಿ ಹಾಕಿಡಕ್ಕೆ ಏನ್ ಸಂಬಂಧ? ಹೌದು ಸರ್, ಈಗ ಮಕ್ಕಳ ಕಟ್ಟು ಅಂತಂದ್ರೆ ರಾಜ ಸತ್ತ ತಕ್ಷಣ ಅವನ ಮಗನಿಗೆ ಹಾಕಿ ಹೋಗ್ತದೆ, ಅಲ್ಲಿ ತುಂಬಾ ಗೊಂದಲ ಏನಿಲ್ಲ. ಹಿರಿಯ ಮಗ ತಪ್ಪಿದ್ರೆ ಏನಾದ್ರೂ ಕಿರಿಯ ಮಗನಿಗೆ ಅಧಿಕಾರ ಹಸ್ತಾಂತರ ಆಗ್ತದೆ. ಆದ್ರೆ ಈ ಮಕ್ಕಳ ಕಟ್ಟಿನಲ್ಲಿ ಹಾಗಲ್ಲ, ಮಕ್ಕಳ ಕಟ್ಟಿನ ಸಾರಿ ಈ ಹಳೆಯ ಕಟ್ಟಿನಲ್ಲಿ ಹಾಗಲ್ಲ. ಹಳೆಯ ಕಟ್ಟಿನಲ್ಲಿ ಯಾಕೆ ಹಾಗಲ್ಲ ಅಂತಂದ್ರೆ, ಈ ತೀರಿಕೊಂಡಂತ ರಾಜನಿಗೆ ಕೆಲವು ಮಂದಿ ಅಳಿಯಂದ್ರೆ ಇರಬಹುದು,
ದೊಡ್ಡ ಅಕ್ಕನ ಮಗ, ಸಣ್ಣ ತಂಗಿಯ ಮಗ, ಎರಡನೇ ಅಕ್ಕನ ಮಗ, ಕೆಲವು ಮಂದಿ ಅಳಿಯಂದ್ರಿದ್ದಾರೆ. ಇವರಲ್ಲಿ ಯೋಗ್ಯರು ಯಾರು ಅಂತೇಳಿ ತೀರ್ಮಾನ ಆಗಬೇಕು. ತೀರ್ಮಾನ ಆಗುವಾಗ ಕೆಲವು ದಿನಗಳೇ ಹೋಗ್ತದೆ, ಕೆಲವು ವಾರವೂ ಹೋಗಬಹುದು. ಅಲ್ಲಿವರೆಗೆ ಶವ ಕೆಡದ ಹಾಗೆ ಇಡಬೇಕು. ಸೊ ಅಲ್ಲಿವರೆಗೆ ಶವ ಸಂಸ್ಕಾರ ತೆಗೆಯುವಾಗಿಲ್ಲ, ಅಲ್ಲಿವರೆಗೆ ತೆಗೆಯುವಾಗಿಲ್ಲ. ಅಲ್ಲಿ ಗುತ್ತು ಬರ್ಕೆಯವರು ಮಂತ್ರಿ ಮಾಗದರೆಲ್ಲ ಸೇರ್ತಾರೆ, ಚರ್ಚೆ ಆಗ್ತದೆ ಯಾರು ಯೋಗ್ಯರು ಯಾರು ಯೋಗ್ಯರು ಅಂತೇಳಿ. ಆಗ ವಾದ ವಿವಾದ ನಡೀತದೆ, ಎಲ್ಲರೂ ಅವರವರ ಮಕ್ಕಳನ್ನು ನಮ್ಮ ನನ್ನ ಮಗನೇ ಯೋಗ್ಯ ಅಂತ ಹೇಳುವುದಿದೆ, ಆದ್ರೆ ಆ ವಿಚಾರ ಬೇರೆಯೇ ಇರ್ತದೆ. ಕೊನೆಗೂ ಸಂಬಂಧಪಟ್ಟವರು ತೀರ್ಮಾನ ಮಾಡ್ತಾರೆ ಇಂಥವನೇ ಅಂತ ಹೇಳಿ. ಇಂಥವನು ಅಂತ ಹೇಳಿ ತೀರ್ಮಾನ ಆದ್ಮೇಲೆ ಅಂದ್ರೆ ಪಿನಲ್ಲಿ ಜೇನಿನಲ್ಲಿ ಯಾಕೆ ಹಾಕಿಡ್ತಾ ಇದ್ರು ಅಂತಂದ್ರೆ, ಇವತ್ತಿನ ಹಾಗೆ ಆ ಶವ ಕೆಡದ ರೀತಿಯ ಒಂದು ರಕ್ಷಣೆ ಮಾಡಿಡುವ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ಅದ ಉಪ್ಪು ಅಥವಾ ಜೇನಿನಲ್ಲಿ ಹಾಕಿಟ್ಟಿರುವಂತದ್ದು. ಇದು ಉಪ್ಪು ಅಥವಾ ಜೇನಿನಲ್ಲಿ ಹಾಕಿಟ್ರೆ ಶವ ಕೆಡುವುದಿಲ್ಲ ಅಂತ ಲೆಕ್ಕ. ಸೊ ಹಾಗಾಗಿ ಈ ರೀತಿ ತೀರ್ಮಾನ ಆದ ನಂತರ, ಪಟ್ಟಕ್ಕೆ ಇಂಥವನೇ ಅಂತ ಹೇಳಿ ತೀರ್ಮಾನ ಆದ ನಂತರ, ಈ ಪಟ್ಟ ಈ ಶವದ ಪಟ್ಟದ ಉಂಗುರ ಇರುವ ಬೆರಳಿದೆ ನೋಡಿ, ಆ ಪಟ್ಟದ ಉಂಗುರ ಇರುವ ಬೆರಳಿಗೆ, ಶವದ ಬೆರಳಿಗೆ ಒಂದು ನೂಲ್ ಕಟ್ತಾರೆ. ಅದರ ತುದಿಯನ್ನು ಪಟ್ಟಕ್ಕೆ ಆಯ್ಕೆಯಾದ ಹುಡುಗನ ಬೆರಳಿ ಕಟ್ತಾರೆ. ಸೊ ಶವದ ಬೆರಳಿಗೆ ಒಂದು ದಾರ ಕಟ್ಟಿ ಇನ್ನೊಂದು ತುದಿಯನ್ನು ಪಟ್ಟಕ್ಕೆ ಆಯ್ಕೆಯಾದ ಹುಡುಗನ ಕೈಗೆ ಕಟ್ತಾರೆ. ಈ ನೂಲಿನ ಮುಖಾಂತರ ಪಟ್ಟದ ಉಂಗುರ ಅವನ ಬೆರಳಿಗೆ ಸೇರುವುದರೊಂದಿಗೆ, ಆ ಯುವಕನ ಕೈಗೆ ಸೇರುವುದರೊಂದಿಗೆ ಈ ಶವದ ಅಗತ್ಯ ಮುಗಿಯುತ್ತದೆ. ಅಂದ್ರೆ ಇನ್ನೊಬ್ಬ ಆಯ್ಕೆಯಾಗುವವರಿಗೆ ಇವನೇ ಉತ್ತರಾಧಿಕಾರಿ. ಆ ಪಟ್ಟದ ಉಂಗುರ ತೆಗೆಯುವಾಗಿಲ್ಲ, ನಾವು ಅವನ ಕೈಯಲ್ಲೇ ಇರಬೇಕು, ಅವನ ಕೈಯಲ್ಲೇ ಇರ್ತದೆ. ಈ ರೀತಿ ಅಧಿಕಾರ ಹಸ್ತಾಂತರ ಅವನಿಗೆ ಆದ ಮೇಲೆ, ಆಗ ಗ್ಯಾಲರಿಯಲ್ಲಿ ನಿಮ್ಗೆ ನಾನೊಂದು ಇದು ತೋರಿಸಿದೆ, ಪಟ್ಟಾಭಿಷೇಕ ಸಂದರ್ಭ ತೋರಿಸಿದೆ. ಒಂದು ಸೀಮೆಗೆ ಅಥವಾ ಒಂದು ಗುತ್ತಿಗೆ ಒಂದು ನಾಲ್ಕು, ಸಾರಿ ಮುಖ್ಯವಾಗಿ ಒಂದು ಮನತನಕ್ಕೆ, ರಾಜಮನತನಕ್ಕೆ ನಾಲ್ಕು ಗುತ್ತುಗಳಿದ್ರೆ ನಾಲ್ಕು ಗುತ್ತಿಗೆ ನಾಲ್ಕು ಜವಾಬ್ದಾರಿ ಇದೆ ಅಂತ ನಾನು ಹೇಳಿದೆ. ಆ ರೀತಿ ವಿಧಿವಿಧಾನ ಪ್ರಕಾರ ಪಟ್ಟಾಭಿಷೇಕದ ಕ್ರಮ ಆಗ್ತದೆ. ಶವವನ್ನು ನೀವು ಹೂಳುವುದು ದಹನ ಮಾಡುವುದು ಆಗ್ತದೆ, ಮತ್ತೆ ಈ ಪೆಟ್ಟಿಗೆಯನ್ನು ಯಥಾವತ್ ಸಂರಕ್ಷಣೆ ಮಾಡಿಡ್ತೀರಿ, ಅದು ಮುಂದಕ್ಕೆ ಬೇಕು. ಇಲ್ಲಿ ಈ ಪೆಟ್ಟಿಗೆಯ ವಿಶೇಷ ಏನು ಅಂತಂದ್ರೆ, ಇದು ಕಟ್ಟಿ ಮಾಡಿದ ಪೆಟ್ಟಿಗೆ ಅಲ್ಲ, ಕೊರೆದು ಮಾಡಿದ ಪೆಟ್ಟಿಗೆ. ಇದು ಒಂದೇ 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 ಮರದಿಂದ ಕೊರೆದು ಮಾಡಿದ ಯೂನಿಟ್. ಹೌದು ಹೌದು. ಯಾಕೆ ಅಂತಂದ್ರೆ ಅಲ್ಲಿ ಕಟ್ಟಿ ಮಾಡಿದಾದ್ರೆ ಲೀಕೇಜಿಗೆ ಲೀಕ್ ಆಗ್ತದೆ, ದ್ರವ ಪದಾರ್ಥ ಹೊರ ಹೋಗ್ಬಹುದು. ಸೊ ಅದಕ್ಕಾಗಿ ಕೆತ್ತಿ ಮಾಡಿದಂತೆ ಪೆಟ್ಟಿಗೆ ಅಂತ ನಾನು ಹೇಳುದು. ಒಂದೇ ಯೂನಿಟ್ ಮಾನೋಲಿಥಿಕ್. ಹೌದು. ಆಗ ಆ ಕಾಲಕ್ಕೆ ಬೃಹತ್ ಗಾತ್ರದ ಮರಗಳೆಲ್ಲ ಸಿಗ್ತವೆ ನೋಡಿ, ಅದಕ್ಕೆ ಏನು ಕಡಿಮೆ ಕೊರತೆ ಇರಲಿಲ್ಲ. ಹಾಗೆ ಇದು ಒಂದು ವಿಚಾರ. ಇಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಹೊರಟದ್ದು ಅಂತಂದ್ರೆ, ನಿಮ್ಮ ಒಂದು ಶವ ಸಂರಕ್ಷಣೆಯ ಮಹತ್ವ ಅಥವಾ ಅಗತ್ಯ ಯಾಕೆ ಅನ್ನುವಂಥದ್ದಕ್ಕೆ ನಿಮಗೆ ಉತ್ತರ ಇದು. ಅಂದ್ರೆ ಇಲ್ಲಿ ಅಳಿಯಕಟ್ಟು ವ್ಯವಸ್ಥೆ ಅಂತೇಳಿ. ಇನ್ನು ನೀವು ನನಗೆ ಪ್ರಶ್ನೆ ಕೇಳಬಹುದು, ಹೌದಪ್ಪ ಈ ಅಳಿಯಕಟ್ಟು ವ್ಯವಸ್ಥೆ ಯಾಕೆ ಬಂತು ಅಂತ ಕೇಳಬಹುದು. ಹೌದು ನೋಡಿ, ಈಗ ನಾವು ಜಯಭೂತಾಳ ಪಾಂಡ್ಯನ ಆಡಳಿತಾವಧಿ ಅಥವಾ ಅವನ ಅರಸೊತ್ತಿಗೆಯನ್ನು ಮೌಖಿಕ ಇತಿಹಾಸ ಅಂತ ಹೇಳಿ ಅದಕ್ಕೆ ಮಹತ್ವ ಕೊಡುವುದಿಲ್ಲ. ಆದ್ರೆ ಆ ಒಂದು ಕಥೆಯ ಆಧಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತು ಇಲ್ಲಿದೆ, ಅದೇ ಪ್ರಕಾರ ಇವತ್ತಿಗೂ ಅರಸೊತ್ತಿಗೆ ನಡೆಯುತ್ತದೆ, ಹಾಗಾದ್ರೆ ಅದು ಪೂರ್ತಿ ಸುಳ್ಳು ಅಂತ ನೀವು ವಾದಿಸುವುದಕ್ಕೆ ಆಗುವುದಿಲ್ಲ. ನಾವು ಬಹುಶಃ ನಾನು ಹೇಳುದು ನನ್ನ ವಾದ ಅಂದ್ರೆ, ಜಾನಪದೀಯ ನೆಲೆಯಲ್ಲಿ ಒಂದು ಇತಿಹಾಸವನ್ನು ನೋಡುವಾಗ ನನಗೆ ಹಾಗೆ ಅನ್ನಿಸ್ತದೆ. ಇದಕ್ಕೂ ಬಹುಶಃ ನೀವು ಇದರ ಹಿಂದಿನ ಕತೆ ಏನು ಅಂತ ಕೇಳಿದ್ರೆ, ಆಗ ನಾವು ಮಾತಾಡಿದ ಹಾಗೆ ತುಳುನಾಡು ಅಂತ ಹೇಳಿದ್ರೆ ವ್ಯಾಪಾರಕ್ಕೆ ವಿಶೇಷವಾಗಿ ಹೆಸರು ಮಾಡಿದ ಪ್ರದೇಶ. ಇಲ್ಲಿ ಒಬ್ಬ ದೇವ್ ಪಾಂಡ್ಯ ಅನ್ನುವಂತ ಒಬ್ಬ ಜೈನ ವ್ಯಾಪಾರಿ ಇದ್ದಂತೆ. ಸುಮಾರು 1ನೇ ಶತಮಾನದ ಹೊತ್ತಿಗೆ ದೇವ್ ಪಾಂಡ್ಯ ಅನ್ನುವಂತ ಒಬ್ಬ ಜೈನ ವ್ಯಾಪಾರಿ, ಅವನೇನು ಮಾಡಿದ, ಒಂದು ದೊಡ್ಡ ವ್ಯಾಪಾರದ ಹಡಗು ಕಟ್ಟಿದ. ಆ ವ್ಯಾಪಾರದ ಹಡಗು ಕಟ್ಟಿ ಅದು ಕೆಂಪು ಸಮುದ್ರ ಅಥವಾ ನಿಮ್ಮ ಅರೇಬಿಯಾಕ್ಕೆ ಎಲ್ಲ ವ್ಯಾಪಾರಕ್ಕೆ ಹೋಗುವಂತದ್ದು. ಈ ಹಡಗಿನೊಳಗೆ ಏನು ಬೇಕಾದಂತಹ ಸರಕುಗಳನ್ನು ತುಂಬಿಸಿದಾನೆ, ಹೊಸ ಹಡಗು, ಇನ್ನೇನು ನೀರಿಗೆ ಇಳಿಬೇಕು, ವ್ಯಾಪಾರಕ್ಕೆ ಹೋಗಬೇಕು. ಆದ್ರೆ ಏನೇನು ಮಾಡಿದ್ರು ಕೂಡ ಹಡಗ ನೀರಿಗೆ ಇಳಿಯುವುದಿಲ್ಲ. ಏನು ಅಂತ ಕೇಳಿದ್ರೆ, ಅಲ್ಲಿ ನೆಲೆಯಾದ ಒಂದು ಭೂತ, ಕುಂಡೋದರ ಅನ್ನುವಂತ ಭೂತ ನರಬಲಿ ಕೇಳ್ತಾ ಉಂಟು, ಈ ಹಡಗ ನೀರಿಗೆ ಇಳಿಬೇಕಾದ್ರೆ ನನಗೆ ನರಬಲಿ ಕೊಡಬೇಕು ಅಂತೇಳಿ. ಇದು ಒಳ್ಳೆ ಕತೆ ಆಯ್ತಲ್ಲ, ಯಾರನ್ನಪ್ಪ ಬಲಿ ಕೊಡುವಂತದ್ದು. ಇದು ಅವನಿಗೆ ಆಲೋಚನೆಗೆ ಇಟ್ಕೊಡುತ್ತೆ, ಅವನಿಗೆ ದೇವ್ ಪಾಂಡ್ಯನಿಗೆ. ಇದೇ ಆಲೋಚನೆಯಲ್ಲಿ ಇದೇ ತಲೆನೋವಿನಲ್ಲಿ ಮನೆಗೆ ಹೋಗ್ತಾನೆ, ಮನೆಯಲ್ಲಿ ತಲೆ ಬಿಸಿ ಮಾಡ್ತಾ ಇದ್ದಾಗೆ ಮಡದಿ ಕೇಳ್ತಾರೆ, ಏನ್ ಕತೆ ಅಂತೇಳಿ. ಹೀಗೀಗ ಆಯ್ತು ನೋಡು, ಹಡಗು ಕಟ್ಟಿರುವಂತದ್ದು ನಿನಗೆ ಗೊತ್ತಿದೆ, ಹಡಗು ನೀರಿಗೆ ಇಳಿತಿಲ್ಲ, ಈಗ ನರಬಲಿ ಕೇಳ್ತಾ ಇದೆ ಕೊಂಡೋದರ ಅನ್ನೋ ಭೂತ, ಏನ್ ಮಾಡೋದು?
ಏನ್ ಆಲೋಚನೆ ಮಾಡಿದಿರಿ ಅಂತ ಕೇಳ್ತಾಳೆ ಮಾಡದಿ. ಆಲೋಚನೆ ಮಾಡೋದೇನು, ನಾನು ತೀರ್ಮಾನಕ್ಕೆ ಬಂದಿದ್ದೇನೆ, ನನ್ನ ನಮಗೆ 7 ಜನ ಮಕ್ಕಳು, ಒಬ್ಬನನ್ನು ಬಲಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದೇನೆ. ಇವಳಿಗೆ ಎಲ್ಲಿಲ್ಲದ ಕೋಪ, ಯಾವ ಕಾರಣಕ್ಕೂ ನನ್ನ ಮಕ್ಕಳನ್ನು ಬಲಿ, ನನ್ನ ಮಗುವನ್ನು ಬಲಿ ಕೊಡೋದಕ್ಕೆ ನಾನು ತಯಾರಿಲ್ಲ ಅಂತ ಹೇಳಿ ಅವತ್ತೇ 7 ಜನ ಮಕ್ಕಳನ್ನು ಕಟ್ಟಿಕೊಂಡು ಕೋಪದಿಂದ ತಾಯಿ ಮನೆಗೆ ಓಡಿದ್ರು. ಅದೇ ಹೊತ್ತಿಗೆ ತಂಗಿ ಬರ್ತಾಳಂತೆ. ತಂಗಿ ಬಂದು, ಅಣ್ಣ ಏನ್ ಸಮಸ್ಯೆ ನಿನ್ನದು ಅಂತ ಹೇಳಿ, ನೋಡು ತಂಗಿ ಹೀಗೆ ಹೀಗೆ ಆಗಿದೆ, ನನ್ನ ಸರಕು ನೀರಿಗೆ ಸರಕು ಹೊಂದಿದ ಹಡಗ, ಹೊಸ ಹಡಗ ನೀರಿಗೆ ಇಳಿತಾ ಇಲ್ಲ, ಒಂದ್ ವೇಳೆ ವ್ಯಾಪಾರ ನಡೆದಿದ್ರೆ ನಾನು ಸುತ್ತೋಗ್ಬಿಡ್ತೇನೆ, ಬಹಳಷ್ಟು ಖರ್ಚು ಮಾಡಿದ್ದೇನೆ ಹಡಗಕ್ಕೆ ಅಂತ. ಅವಳು ಇನ್ಸ್ಟೆಂಟ್ ಆಗಿ, ನೀನು ಅದಕ್ಕೆ ಯಾಕೆ ತಲೆ ಬಿಸಿ ಮಾಡ್ತೀನಿ, ನನ್ನ ಮಗ ಇದಾನಲ್ಲ, ನನ್ನ ಮಗನನ್ನು ಬಲಿ ಕೊಡು ಅಂತ. ಅಯ್ಯೋ ನಿನಗೆ ಒಬ್ಬನೇ ಇರುವಂತದ್ದು ಜಯಪಾಂಡ್ಯ, ಅವನನ್ನು ಬಲಿ ಕೊಟ್ರೆ ಹೇಗೆ ಅಂತೇಳಿ. ಇಲ್ಲ ಇಲ್ಲ, ನನಗೆ ನನ್ನ ಅಣ್ಣನ ಸಮಸ್ಯೆ ಮುಖ್ಯ, ಆದ್ದರಿಂದ ಜಯಪಾಂಡ್ಯನ ನೀನು ಬಲಿ ಕೊಡು. ಇವನಿಗೆ ಏನೋ ಒಂದು ಸಮಾಧಾನ ಆಯ್ತು, ಅಳಿಯನನ್ನು ಬಲಿ ಕೊಡಬೇಕು ಅನ್ನುವಂಥ ನೋವಿದ್ರು ಕೂಡ ಇಷ್ಟು ಖರ್ಚು ಮಾಡಿ ಹಡಗ ಕಟ್ಟಿಸಿದ್ದಾನೆ, ವ್ಯಾಪಾರವೇ ಎಲ್ಲ ನಿಂತೋಗ್ಬಿಡ್ತದೆ, ಸರಿ ಈ ರೀತಿಯ ತೀರ್ಮಾನ ಆಯ್ತು. ಕೊನೆಗೆ ಎಲ್ಲ ವಿಧಿವಿಧಾನ ಪ್ರಕಾರ ಬಲಿ ಕೊಡುವಂತಹ ಕ್ರಿಯೆಗಳೆಲ್ಲ ನಡೀತದೆ. ಇನ್ನೇನು ಬಲಿ ಕೊಡಬೇಕು ಅಂತ ಹೇಳುವಾಗ ಕುಂಡೋದರ ಭೂತ ಹೇಳ್ತದೆ, ನನಗೆ ತೃಪ್ತಿ ಆಗಿದೆ, ಜಯಭೂತ ಭೂತಾಳ ಪಾಂಡ್ಯ ಇವ ಜಯ ಪಾಂಡ್ಯ ಏನಿದ್ದಾನೆ ಅವನನ್ನು ಬಲಿ ಕೊಡುವ ಅಗತ್ಯ ಇಲ್ಲ, ನನಗೆ ಸಂತೃಪ್ತಿ ಆಗಿದೆ ಅಂತೇಳಿ. ಆದ್ರೆ ಇವತ್ತಿನಿಂದ ತುಳುನಾಡಿನಲ್ಲಿ ಅಳಿಯ ಕಟ್ಟು, ಇನ್ನು ಈ ನಿನ್ನ ಜಯಪಾಂಡ್ಯ ಇದ್ದಾನಲ್ಲ, ಈ ಜಯಪಾಂಡ್ಯ ಜಯಭೂತಾಳ ಪಾಂಡ್ಯ ಅಂತ ಹೇಳಿ ತುಳುನಾಡನ್ನು ಆಡಳಿತ ಮಾಡಿಕೊಂಡು ಬರಬೇಕು ಅಂತೇಳಿ ಈ ರೀತಿಯ ತೀರ್ಮಾನ ಆಯ್ತು ಅಂತೇಳಿ. ಅಂದ್ರೆ ಈ ರೀತಿಯ ಮಾತೃಮೂಲಿಕೆ ಪದ್ಧತಿ ಅಥವಾ ಅಳಿಯ ಕಟ್ಟು ವ್ಯವಸ್ಥೆಯ ಒಂದು ಹಿನ್ನೆಲೆಯ ಒಂದು ಐತಿಹ್ಯ ಹೀಗಿದೆ ಅಂತ ನಾನು ನಿಮಗೆ ಹೇಳಿರುವಂತದ್ದು. ಸರಿ, ಇಲ್ಲಿ ಮತ್ತು ನಾನು ನಿಮಗೆ ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡೋದೇನು ಅಂತಂದ್ರೆ, ಇದು ಭೌತಿಕ ವಸ್ತು, ಹೌದು, ಕಣ್ಣಿ ಕಾಣ್ತದೆ, ಹೌದು, ಆಯ್ತು. ಇನ್ನು ನೋಡಿ, ಅದು ಮೌಖಿಕ. ಮರ ಮಗರಂಡು ಪಕ್ಕಿರಾಂಡು ತೋರಿಸಿದ ಏನಂಗಂದ್ರೆ, ಮರ ಮಗರಣ ಅಂದ್ರೆ ಮನೆಯ ಯಜಮಾನ ಸತ್ತ. ಇದು ಈ ವ್ಯವಸ್ಥೆ ಏನಿದೆ, ಕೇವಲ ರಾಜ ಮಹಾರಾಜರಿಗೆ ಅಥವಾ ಅರಸೊತ್ತಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಒಂದು ಗುತ್ತಿನ ಮನೆಗೂ ಇದು ಸಂಬಂಧಪಡ್ತದೆ, ಸಾಮಾನ್ಯ ಮನೆಗೂ ಸಂಬಂಧಪಡ್ತದೆ ಈ ಥಿಯರಿ. ಇದು ನೋಡಿ, ಮರ ಮಗರಣು ಪಕ್ಕಿರಾಂಡು. ಮರ ಮಗರಣ ಅಂದ್ರೆ ಮನೆಯ ಯಜಮಾನ ಸತ್ತ. ಪಕ್ಕಿರಾಂಡು ಅಂತ ಹೇಳಿದ್ರೆ ಅವನನ್ನು ನಂಬಿದ್ದ ಅವನ ಹೆಂಡತಿ ಮಕ್ಕಳು ಅದೇ ದಿನ ಅಥವಾ 13 ದಿನದೊಳಗೆ ಅವಳ ತಾಯಿ ಮನೆಗೆ ಹೋಗಬೇಕು, ಅವನ ಬೊಜ್ಜದೊಳಗೆ ತಾಯಿ ಮನೆಗೆ ಹೋಗಬೇಕು. ಮರ ಮಗರಡು ಪಕ್ಕಿರಾಂಡು ಅಂದ್ರೆ ಹಿಂದಿನ ಕಾಲದಲ್ಲಿ ನಾನು ಗಮನಿಸಿದ ಹಾಗೆ ಇವನ್ ನನ್ನ ತಾಯಿ ಈ ಮಾತುಗಳನ್ನ ಉಲ್ಲೇಖ ಮಾಡಿರುವಂತದ್ ನಾನು ಕೇಳಿದ್ದೇನೆ. ಅಂದ್ರೆ ನೆರೆ ಮನೆಯಲ್ಲಿ ಒಂದು ಸಾವು ಆಯ್ತು ಅಂತ ತಕ್ಷಣಕ್ಕೆ ಇಲ್ಲಿ ಇವರಿಗೆ ತಲೆ ಬಿಸಿ ಇರೋದು, ಏನ್ ನಾಳೆ ಏನು ಅಂದ್ರೆ ನನ್ನ ಕತೆ ಯಾವಾಗ ಹೀಗೆ ಆಗ್ತದೆ ಅಂತೇಳಿ. ನಾನು ಯಾವ ಸಂದರ್ಭದಲ್ಲಿ ಗಂಡನ ಮನೆ ಬಿಟ್ಟು ತಾಯಿ ಮನೆಗೆ ಓಡ್ಬೇಕಾದಂತ ಪರಿಸ್ಥಿತಿ ಬರಬಹುದು ಅನ್ನುವ ಆಲೋಚನೆ. ಸೊ ಹಾಗೆ ನಾನು ನಿಮ್ಗೆ ಹೇಳಲಿಕ್ಕೆ ಹೋಗಿರುವಂತದ್ದು, ಮರ ಮಗರಡು ಪಕ್ಕಿರಾಂಡ್ ಅನ್ನುವಂತಹ ಒಂದು ನಾಣ್ಣುಡಿ ಅಥವಾ ಒಂದು ಗಾದೆ ಮಾತು ತುಳುವರದ್ದು ಇಡೀ ತುಳುನಾಡಿನ ಅಳೆಯ ಕಟ್ಟು ವ್ಯವಸ್ಥೆಯನ್ನು ಭೌತಿಕ ವಸ್ತುವೊಂದು ಹೇಗೆ ಕಟ್ಟಿಕೊಡ್ತದೋ ಅದೇ ರೀತಿ ಮೌಖಿಕ ಮಾತು ಕೂಡ ನಿಮಗೆ ಹೇಳುತ್ತದೆ. ಇದಕ್ಕೆ ಸಂವಾದಿಯಾಗಿ ಇದಕ್ಕೆ ಸರಿಯಾದಂತಹ ಇನ್ನೊಂದು ಗಾದೆ ನಾವು ಹೇಳೋದಿದ್ರೆ, ಅಮ್ಮೆ ಸೈತಿ ಬೊಕ್ಕ ಇಲ್ಲಲುಂತಿರಬಲ್ಲಿ, ಬರ್ಸಬೋಯಿ ಬೊಕ್ಕ ಮರತಡಿಟ್ಟು ಅಂತಿರಬಲ್ಲಿ. ತಂದೆ ಸತ್ತ ನಂತರ ಮನೆಯಲ್ಲಿ ನಿಲ್ಬಾರ್ದು, ಮಳೆ ಹೋದ ನಂತರ ಮರದಡಿಯಲ್ಲಿ ನಿಲ್ಬಾರ್ದು ಅನ್ನೋ ಒಂದು ಮಾತಿದೆ, ಒಂದು ಗಾದೆ ಮಾತಿದೆ. ತಂದೆ ಸತ್ತ ನಂತರ ಯಾಕೆ ಮನೆಯಲ್ಲಿ ಉಳಿಬಾರದು ಅಂತಂದ್ರೆ, ತಂದೆ ಸತ್ತ ಮರುದಿನಕ್ಕೆ ನಿಮಗೆ ಕವಡೆ ಕಾಸಿನ ಬೆಲೆ ಇಲ್ಲ, ಮನೆಯಲ್ಲಿ ಕಾರ್ಬಾರ್ ಎಲ್ಲ ಅಳಿಯಂದಿರದ್ದು. ಅದೇ ರೀತಿಯಲ್ಲಿ ಮಳೆ ಹೋದ ನಂತರ ಯಾಕೆ ಮರದ ಅಡಿಯಲ್ಲಿ ನಿಲ್ಲಬಾರದು ಅನ್ನೋದು ಗೊತ್ತಿದ್ದ ವಿಚಾರ. ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳುವುದಿದ್ರೆ, ಆಸ್ತಿ ಬದುಕು ನಿನ್ನವು ಚೆಂಬು ಚೆರಿಗೆ ಮುಟ್ಟಡ. ಚೆಂಬು ಚೆರಿಗೆ ಅಂದ್ರೆ ಇದು ಗುತ್ತಿನ ಮನೆಯೊಳಗಿನ ಅಧಿಕಾರ ಏನಿದೆ ಅದು ಮಹಿಳೆಯರದ್ದು, ಅದಕ್ಕೆ ನೀನು ಕೈ ಹಾಕುವಾಗಿಲ್ಲ, ನಿನ್ನ ಅಧಿಕಾರ ಏನಿದ್ರು ಕೂಡ ಹೊರಗೆ. ಅಂದ್ರೆ ತುಳುನಾಡಿನಲ್ಲಿ ವಿಶೇಷವಾಗಿ ಮಹಿಳೆಯರ ಕಾರ್ಬಾರು, ಮಹಿಳೆಯರಿಗೆ ವಿಶೇಷವಾದಂತ ಸ್ಥಾನಮಾನ, ಗಂಡಸರಿಗೆ ವಿಶೇಷ ಅಧಿಕಾರ ಇಲ್ಲ. ಒಂದು ನಾವು ತಮಾಷೆಗೆ ಹೇಳುವಂತದ್ದುಂಟು, ಅದು ಕೇವಲ ಒಂದು ಸಂತತಿ ಮುಂದುವರಿಯುವುದಕ್ಕೆ ಮಾತ್ರ ಅವನ ಅಗತ್ಯ, ಅಲ್ಲದೆ ಅಧಿಕಾರ ಚಲಾಯಿಸುವುದಕ್ಕೆ ಅವನಿಗೆ ಯಾವುದೇ ಹಕ್ಕು ಇಲ್ಲ. ಅಂದ್ರೆ ಒಟ್ಟಿನಲ್ಲಿ ನಾನು ಹೇಳುವಂತದ್ದು, ಒಂದು ಮಾತೃಮೂಲಿಕೆ ವ್ಯವಸ್ಥೆ ಅಥವಾ ಒಂದು ಅಳಿಯ ಕಟ್ಟು ವ್ಯವಸ್ಥೆ ಹೇಗೆ ಬಂತು ಅನ್ನುವಂಥದ್ದನ್ನ ನಿಮಗೆ ತಿಳಿ ಹೇಳುವುದಕ್ಕೆ ಯಾವುದೇ ಶಾಸ್ತ್ರದಲ್ಲಿ ಇಷ್ಟು ವಿಸ್ತಾರವಾದ ಮಾಹಿತಿ ಸಿಗುವುದಿಲ್ಲ. ಆದರೆ ಒಂದು ಕೇವಲ ಭೌತಿಕ ವಸ್ತುವನ್ನು ನೀವು ಸಂರಕ್ಷಣೆ ಮಾಡಿಟ್ರೆ, ಅಂದ್ರೆ ಇದೊಂದು ಭೌತಿಕ ವಸ್ತುಗಳನ್ನು ಸಂಗ್ರಹ ಮಾಡುವ ಕೇಂದ್ರವಾಗಿರುವುದನ್ನು ನಾನು ಹೇಳುವಂತದ್ದು, ಇದು ಜೀವ ಇಲ್ಲದ ಕೇವಲ ಒಂದು ಮರದ ಪೆಟ್ಟಿಗೆ ಅಲ್ಲ, ಇದನ್ನು ಮಾತಾಡಿಸ್ತಾ ಹೋದ ಹಾಗೆ ಕೆದಕ್ತಾ ಹೋದ ಹಾಗೆ ಅದೆಷ್ಟೋ ಕತೆಗಳನ್ನು ಅದು ತನ್ನದೇ ಆದ ರೀತಿಯಲ್ಲಿ ಹೇಳ್ತದೆ. ಇದು ಒಂದು ಕಾಲದಲ್ಲಿ ತುಳುವರ ಅಡಿಗೆ ಕೋಣೆಯಲ್ಲಿ ಕಾಣಬಹುದಾದಂತಹ ವಿವಿಧ ನಮೂನೆಯ
ಪಾತ್ರೆ ಪಗಡೆಗಳು ಎಲ್ಲವೂ ಮಣ್ಣಿನಿಂದಲೇ ಮಾಡಿರುವಂತದ್ದು. ಈಗ ವಿಶೇಷ ಅಂತಂದ್ರೆ ಇಲ್ಲಿ ಒಂದೊಂದು